ಪ್ರೇಕ್ಷಕರೇ ನಮಸ್ಕಾರ ಭವನವಾಹಿನಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದಂತ ಸ್ವಾಗತ ಇಡೀ ದೇಶದಲ್ಲಿ ಕೊರೋನಾ ಮಹಾಮಾರಿಯಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇವೆ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಶೇಷ ಸಲಹೆವರೆಗೆ ನಿರ್ದೇಶನದಂತೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಹಾಗೆ ನಮ್ಮ ತಾಲೂಕಿನಲ್ಲೂ ಕೂಡ ಸಾಕಷ್ಟು ವ್ಯವಸ್ಥಿತವಾಗಿ ಕೆಲಸಗಳು ನಡೆಯತಾ ಇದೆ ಈ ಸಂದರ್ಭದಲ್ಲಿ ಮುಗುವಾ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಸದಸ್ಯಾದಂತ ಶ್ರೀಮತಿ ಶ್ರೀಕಲಾ ಶಾಸ್ತ್ರಿ ಅವರು ನಮ್ಮೊಂದಿಗೆ ಇದ್ದಾರೆ ಮೇಡಂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ನಮಸ್ಕಾರ ಐದು ಜಿಲ್ಲಾ ಪಂಚಾಯತ್ ನಮ್ಮ ಕ್ಷೇತ್ರಕ್ಕೆ ಬರ್ತದೆ ಸಾಮಾನ್ಯವಾಗಿ 21 ದಿನಗಳ ಮೊದಲನೇ ಹಂತದ ಈ ಒಂದು ಲಾಕ್ಡೌನ್ ಅನ್ನು ನಾವು ಯಶಸ್ವಿಯಾಗಿ ಪೂರೈಸಿ ಈಗ ಮೇ 3 ರವರೆಗೆ ಎರಡನೇ ಹಂತದ ಈ ಲಾಕ್ಡೌನ್ ಅಲ್ಲಿ ಇದ್ದೇವೆ ಸೊ ನಿಮ್ಮ ಒಂದು ಐದು ಗ್ರಾಮ ಪಂಚಾಯತ್ ಆ ವ್ಯಾಪ್ತಿಯಲ್ಲಿ ಲಾಕ್ಡೌನ್ ಸ್ವಲ್ಪ ಗೊಂದಲ ತಂದಿತ್ತು ಪ್ರಾರಂಭದ ಹಂತದಲ್ಲಿ ಅಷ್ಟೇ ಭಯ ಕೂಡ ಇತ್ತು ಎಲ್ಲರಿಗೂ ಅವರವರ ಬದುಕು ಪ್ರಿಯವೇ ಹಾಗಾಗಿ ಈಗ ಟಿವಿ ಮಾಧ್ಯಮ ಅನ್ನೋದು ಹಳ್ಳಿ ಹಳ್ಳಿಗಳಲ್ಲಿ ಇರೋದ್ರಿಂದ ಇಟಲಿಯಲ್ಲಿ ಪ್ರಾರಂಭ ಆದ ಕೂಡಲೇ ಜನ ಅಲ್ಲೇನೋ ದೊಡ್ಡ ರೋಗ ಬಂದಿದೆಯಂತೆ ಮತ್ತೆಲ್ಲೂ ಬರದೇ ಇದ್ದರೆ ಸಾಕು ಅಂತ ಭಯದಿಂದಲೇ ಇದ್ದರು ಹಾಗೆ ನೋಡ್ತಾ ನೋಡ್ತಾ ನಮ್ಮ ದೇಶಕ್ಕೂ ಜನವರಿ 30ನೇ ತಾರೀಕು ಅದು ಬಂದು ಕಾಲಿಟ್ಟೇ ಬಿಡ್ತು ನಮ್ಮ ದೇಶಕ್ಕೆ ಬಂತು ಅಂತಾದಾಗಲೇ ಜನರೆಲ್ಲ ಈ ನೆಕ್ಸ್ಟ್ ಏನು ಅನ್ನೋದು ಒಂದು ಭಯ ಇತ್ತು ಬೇರೆ ಕಡೆ ಬಂತು ನಮ್ಮ ತಾಲೂಕಿಗೋ ನಮ್ಮ ರಾಜ್ಯಕ್ಕೋ ಬರದೇ ಇರಲಿ ಅನ್ನೋದು ಪ್ರತಿಯೊಬ್ಬರ ಅಭಿಮತ ಆಗಿತ್ತು ಹಾಗೆಯೇ ನಮ್ಮ ಕೇಂದ್ರ ಸರ್ಕಾರವನ್ನು ಅತ್ಯಂತ ಯಶಸ್ವಿಯಾಗಿ ದಕ್ಷವಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಸರಿಯಾದ ಕ್ರಮವನ್ನು ಮಾರ್ಚ್ 20ನೇ ತಾರೀಕು ಲಾಕ್ಡೌನ್ ಅಂತ ಹೇಳಿದರು ನಮ್ಮ ಜಿಲ್ಲಾಡಳಿತ ಉತ್ತರ ಕನ್ನಡದ ಮಾನ್ಯ ಡಿ ಸಿ ಅವರು ಸೆಕ್ಷನ್ 144 ನಾಲ್ಕು ದಿವಸ ಮುಂಚಿತವಾಗಿಯೇ ಜಾರಿ ತಂದಿದ್ದರು ಯಾಕಂತಂದರೆ ಜನರ ಬಗ್ಗೆ ಅವರಿಗೆ ಕಾಳಜಿ ಇರೋದರಿಂದ 144 ಅಂದರೆ 4-5 ಜನ ಗುಂಪು ಸೇರಬಾರ್ದು ಅಂತ ಯಾಕಂದರೆ ಈ ರೋಗಕ್ಕಿನ್ನೂ ಮದ್ದು ಕಂಡುಹಿಡ್ದಿಲ್ಲದೆ ಇರೋದರಿಂದ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಏನು ಹೇಳ್ತೇವೆ ಅದು ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಅಂಥದ್ದೇ ಇರುವಂತಹ ಒಂದು ಮಹತ್ವದ ಕೆಲಸ ಹಾಗಾಗಿ ಅವರು 144 ಜಾರಿ ಮಾಡಿದ್ರು 20ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ದೇಶವನ್ನು ಲಾಕ್ಡೌನ್ ಅಂತ ಹೇಳಿದರು ಯಾರು ಮನೆಯಿಂದ ಹೊರಗಡೆ ಬರಬೇಡಿ ದಯವಿಟ್ಟು ನಿಮ್ಮ ನಿಮ್ಮ ಮನೆಗಳಲ್ಲಿ ಇರಿ ಸರ್ಕಾರದಿಂದ ಏನೇನು ಸಾಧ್ಯವೋ ಅಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ ಅಂತ ಹೇಳಿದರು ಹಾಗೆ ಉಚಿತವಾಗಿ ಪ್ರತಿಯೊಬ್ಬರಿಗೂ 2 ತಿಂಗಳಿಗೆ ಆಗುವಷ್ಟು ಫ್ರೀಯಾಗಿ ರೇಷನನ್ನು ವಿತರಣೆ ಮಾಡುವಂತಹ ಭರವಸೆಯನ್ನು ಕೊಟ್ಟರು ಸರ್ಕಾರಗಳು ಈಡೇರಿಸ್ತಾ ಕೂಡ ಇದೆ ಅದನ್ನು ಯಾಕಂತಂದರೆ ಹಸಿವು ನೀಗ್ತು ಅಂತಾದರೆ ಮನೆಯಲ್ಲಿ ಕೂತ್ಕೊಂಡು ಇರಬಹುದು ಜನ ಫಸ್ಟು ಜನಕ್ಕೆ ಈಗ ಗಡಿಬಿಡಿಯ ಜೀವನ ಎಲ್ರಿಗೂ ಯಾರಿಗೂ ಕೂತಲ್ಲೇ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಎಲ್ಲಾದರೂ ಹೋಗ್ತಿರ್ಬೇಕು ಬರ್ತಿರ್ಬೇಕು ರೋಡ್ಗಳು ಯಾವಾಗಲೂ ಫುಲ್ ರಶ್ಶೇ ಇರ್ತಾ ಇತ್ತು ಒಂದೇ ಸಲ ಸೀದಾ ಮನೇಲಿ ಕೂತ್ಕೊಂಡು ಬಿಡು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಷ್ಟ ಆಯಿತು ಯಾಕಂದರೆ ನಮ್ಮ ನಾವು ಕರಾವಳಿಯಲ್ಲಿ ಇರೋ ಜನ ಆದ್ದರಿಂದ ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬಂತು ಅಂತಂದರೆ ಹೊರಗಡೆ ಹೋಗೋದು ಕಷ್ಟ ಬೇಕಾದಂತಹ ದಿನನಿತ್ಯದ ಬಳಕೆಯ ವಸ್ತುಗಳನ್ನು ತಂದುಕೊಳ್ಳೋದು ಕಷ್ಟ ಬಹಳ ಪ್ರದೇಶಗಳಲ್ಲಿ ಜೋರು ಮಳೆ ಇದ್ದಾಗ ವಾಹನವೇ ಹೋಗೋದಿಲ್ಲ ಅಂಥ ಪ್ರದೇಶದಲ್ಲಿ ಮೊದಲಿನಿಂದನೂ ನಡ್ಕೊಂಡು ಬಂದಂಥ ಅದೇ ಅಭ್ಯಾಸ ಮನೆಯದ್ದು ಪ್ರತಿ ಹಳ್ಳಿಗಳಲ್ಲಿ ಜನ ಏನು ಮಾಡ್ತಾರೆ ಅಂತಂದರೆ ಬೇಸಿಗೆ ಬಂತು ಅಂತಂದರೆ ಅಕ್ಕಿ ಬೇಳೆ ಕಾಳುಗಳನ್ನು ದಾಸ್ತಾನು ಮಾಡಿ ಸರಿಯಾಗಿ ಬಿಸಿಲಲ್ಲೆಲ್ಲ ಒಣಗಿಸಿಟ್ಕೊಂಡು 6 ತಿಂಗಳು ಯಾವುದೇ ರೀತಿಯಾಗಿ ಹಾಳಾಗಬಾರ್ದು ಆ ರೀತಿಯಾಗಿ ಅದನ್ನು ಜೋಪಾನ ಮಾಡಿಟ್ಕೊಳ್ಳೋವಂಥದ್ದು ಒಂದು ಪದ್ಧತಿ ಜೀವನದ ಕ್ರಮ ಹಾಗಾಗಿ ಬೇಸಿಗೆ ಅಂತಂದ ತಕ್ಷಣ ಬಹಳಷ್ಟು ಗಡಿಬಿಡಿಯ ದಿನಗಳು ರೈತರಿಗೆ ತೋಟಗಳಲ್ಲಿ ಕೆಲಸ ಮಾಡುವಂತಹ ಜನರಿಗೆ ಕೃಷಿಕರಿಗೆ ಎಲ್ರಿಗೂ ಇದು ಗಡಿಬಿಡಿಯ ದಿನ ಮಳೆ ಬರೋ ತನಕ ಎಷ್ಟು ಸಾಧ್ಯವೋ ಅಷ್ಟು ಮಳೆಗಾಲದ ಕೆಲಸಗಳನ್ನು ಪೂರ್ವ ತಯಾರಿಯನ್ನು ಅಡ್ವಾನ್ಸ್ ಆಗಿ ಮಾಡಿಟ್ಕೊಳ್ಳೋವಂಥದ್ದು ಜನರ ಜೀವನ ಶೈಲಿ ಅಂಥ ಸಂದರ್ಭದಲ್ಲಿ ಮನೇಲಿ ಕೂತ್ಕೊಂಡು ಬಿಡಬೇಕು ಅಂತ ಹೇಳಿದವಾಗ ಬಹಳಷ್ಟು ಚಿಂತೆ ಜನರಲ್ಲಿ ಖಂಡಿತವಾಗೂ ಆಯಿತು
ಅದರಲ್ಲೂ ಈಗ ಮಾರ್ಚ್ ಏಪ್ರಿಲ್ ಮೇ ಅಂತಂದರೆ ಮದುವೆ ಮುಂಜಿ ಸಭೆ ಸಮಾರಂಭಗಳ ಸೀಸನ್ನು, ಅದರ ತಯಾರಿ ಗಡಿಬಿಡಿ ಎಲ್ಲ ಇತ್ತು. 14ನೇ ತಾರೀಕಿಗೆ ಮುಗಿಯುತ್ತೆ ಅಂತಾದಾವಾಗ ಮಾರ್ಚ್ 20ರಿಂದ 14ರವರೆಗಿನ ಕಾರ್ಯಕ್ರಮಗಳೆಲ್ಲ ರದ್ದಾಯಿತು ಅಂತ ಅವರದ್ದೊಂದು ರೀತಿ ಗೊಂದಲ. ಮನೆಯಲ್ಲೇ ಕೂತು ಏನು ಮಾಡಬೇಕು ಅನ್ನೋದು ಒಂದಿಷ್ಟು ಜನರ ಗೊಂದಲ. ಅನಾರೋಗ್ಯ ಆದರೆ ಏನು ಮಾಡೋದು ಅಂತ, ಟಿ ವಿಯಲ್ಲಿ ಕೊರೋನಾ ಬಗ್ಗೆ ಕೇಳಿ ನೋಡಿ ನೋಡಿನೇ ಕೆಂಬರುತ್ತೇನೋ ಅಂತ ಅನಿಸೋ ರೀತಿಯಲ್ಲಿ ಟೆನ್ಷನ್ ಅಂತೂ ಖಂಡಿತವಾಗಲೂ ಜನರಲ್ಲಿ ಇತ್ತು. ಆದರೆ ಬದುಕಿದ್ರೆ ಏನಾದರೂ ಸಾಧನೆ ಮಾಡಬಹುದು, ಒಂದೆರಡು ತಿಂಗಳು ತಡವಾದರೆ, 6 ತಿಂಗಳು ತಡವಾದರೆ ಏನೂ ತೊಂದರೆ ಇಲ್ಲ. ಸರ್ಕಾರ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಯೋಚನೆ ಮಾಡಿ ಕ್ರಮವನ್ನು ತಗೊಂಡಿದೆ. ಜನ ಒಂಚೂರು ಸ್ಪಂದಿಸಬೇಕಷ್ಟೆ. ಓಕೆ ಮೇಡಮ್, ಈಗ ನಿಮ್ದು 5 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚಿನದಾಗಿ ಪಡಿತರ ವ್ಯವಸ್ಥೆಯನ್ನು ವಿತರಣೆ ಮಾಡಿದ್ರ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮೊದಲಿಗೆ ಒಂದು ವ್ಯವಸ್ಥೆ ಇರ್ತದೆ ಸಾಮಾನ್ಯವಾಗಿ. ಮೊದಲೇ ತಂಬು ಕೊಡಬೇಕಾಗಿತ್ತು, ಆನಂತರ OTP ಕೊಡಬೇಕಂತ ಹೇಳಿದ್ರು. ಪ್ರಾರಂಭದಲ್ಲಿ ಸ್ವಲ್ಪ ಗೊಂದಲಗಳೇ ಆಯ್ತು. ನಿಮ್ಮ ಭಾಗದಲ್ಲಿ ಅಥವಾ ನಿಮ್ಮ ವ್ಯಾಪ್ತಿಯಲ್ಲಿ ಯಾವ ರೀತಿ ಸಮಸ್ಯೆ ಆಯ್ತದೆ? ನಮ್ಮ ವ್ಯಾಪ್ತಿಯಲ್ಲಿ ಅಂತಹ ಸಮಸ್ಯೆ ಆ ಥರ ಏನೂ ಆಗಲಿಲ್ಲ. ಯಾಕಂತಂದರೆ ಈ ರೇಷನ್ ಅಂಗಡಿಗಳು ಅಂತ ಏನು ಹೇಳ್ತೀವಿ, ಅವರು ಜನರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಈಗ ಫೋನ್ ಇರೋದ್ರಿಂದ ಜನ ಅಲ್ಲಿ ಹೋಗಿ ಮುಗಿಬಿದ್ದು ರಶ್ ಮಾಡಿಕೊಂಡು ಗಲಾಟೆ ಮಾಡಿ ಆ ಥರ ಬಹಳ ಕಡಿಮೆ ಕೇಳಿಕೊಂಡೇ ಹೋಗ್ತಾರೆ. ಕೇಳಿಕೊಂಡು ಹೋದವಾಗ ಈಗ ಪಡಿತರ ಚೀಟಿ ವ್ಯವಸ್ಥೆ ಇದೆ ಅಂತಾದ ಎಲ್ರಿಗೂ ಸಮಸ್ಯೆ ಆಗಲೇ ಇಲ್ಲ. ಬೇರೆ ಊರಿಂದ ಬಂದು ಉಳಿದಂತಹವರು ಆ ಥರ ಇದ್ದವಾಗ ಅವರಿಗೆ ರೇಷನ್ ಕಾರ್ಡ್ ಇರೋದಿಲ್ಲ, ಅವ್ರೇನು ಮಾಡಬೇಕು ಅನ್ನೋಂಥ ಸಮಸ್ಯೆಗಳು ಬಂತು. ಆದರೆ ಆ ಥರ ತುಂಬ ಜನ ಇಲ್ಲ. ಈಗ ಕೆಲವು ಕಾಂಟ್ರಾಕ್ಟರ್ಸು ಕೆಲವರನ್ನು ಬೇರೆ ಊರಿನಿಂದ ಕರ್ಕೊಂಡು ಬಂದಿದ್ದಾರೆ, ಅವರಿಗೆ ಅವರೇ ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಂತಹ ಪರದಾಡುವಂತಹ ಪರಿಸ್ಥಿತಿ ಆಗಲಿಲ್ಲ. ಮತ್ತು ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ CEO ಜಿಲ್ಲಾ ಪಂಚಾಯತಿನ ಮುಖ್ಯಸ್ಥರು ಅವರು ಸರಿಯಾದ ಕ್ರಮದಂತೆ ಶಾನ್ ಬೌಗರಿವರೆಗೂ ವ್ಯವಸ್ಥಿತವಾಗಿ ಆದೇಶವನ್ನು ನಿರ್ದೇಶನಗಳನ್ನು ಕೊಟ್ಟು ಪ್ರತಿ ಮನೆ ಮನೆಗೆ ಭೇಟಿ ನೀಡಿ ಎಲ್ಲಿ ಯಾರಿಗೇನು ವ್ಯವಸ್ಥೆ ಆಗಬೇಕು ಅನ್ನೋದನ್ನು ಸರಿಯಾಗಿ ಒಂದು ಸರ್ವೆಯನ್ನು ಮಾಡಿ ಕ್ರಮದಂತೆ ಸಿಸ್ಟಮ್ಯಾಟಿಕ್ಕಾಗಿ ಕೆಲಸ ಆಗೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೇಡಮ್, ಪರ್ಟಿಕ್ಯುಲರ್ ಶಾಸಕರು ಒಂದು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಲ್ಲಿ ಅಂದರೆ ಅವ್ರು ಕೂಗಾಡುವಷ್ಟು ಒಂದು ಹೋಗಿದೆ. ಯಾಕಂದರೆ ಅವ್ರು ಫೋನ್ ಮಾಡಿ ಹೇಳಿದ್ರಂತೆ, ನೀವು ಕೊಟ್ಬಿಡಿ, ಇಲ್ಲ ಸರ್ ನಮಗೆ ಯಾವುದು ಆದೇಶ ಬರಲಿಲ್ಲ ಹೇಳುವಷ್ಟರ ಮಟ್ಟಿಗೆ ಅದು ಹೋಗಿತ್ತು. ಹಾಗಾಗಿ ಅಂಥ ಸಮಸ್ಯೆಗಳು ಬಂದು ನನ್ನ ವ್ಯಾಪ್ತಿಯಲ್ಲಿ ಆ ಥರದ ಸಮಸ್ಯೆಗಳು ಆಗಲಿಲ್ಲ. ಯಾವಾಗ ಮನುಷ್ಯ ಸಹನೆಯನ್ನು ಕಳ್ಕೊಳ್ತಾನೆ, ಪ್ಯಾನಿಕ್ ಆಗ್ತಾನೆ, ಈಗ ಮನೆಯಿಂದ ಹೊರಗಡೆ ಹೋಗುವ ಹಾಗಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಅಂತಹ ಸಂದರ್ಭದಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬೆಳೆಗಳನ್ನು ಬೆಳೆಯೋದಿಲ್ಲ, ಹೊರಗಡೆಯಿಂದನೇ ಬರಬೇಕಾಗುತ್ತೆ, ಹೊರ ಜಿಲ್ಲೆಗಳಿಂದ ಹೊರ ರಾಜ್ಯದಿಂದ ಕೂಡ ಬರಬೇಕಾದಂತಹ ಸ್ಥಿತಿ ಇತ್ತು. ಟ್ರಾನ್ಸ್ಪೋರ್ಟೇಷನ್ನೇ ಇಲ್ಲ ಅಂತಾದಾವಾಗ ನಾವು ನಿಧಾನಕ್ಕೆ ಹೋದರೆ ಅಥವಾ 4 ದಿವಸ ತಡವಾಗಿ ಹೋದರೆ ಅಂಗಡಿಯಲ್ಲೇ ಏನೂ ಇಲ್ಲದಿದ್ದರೆ ಏನು ಮಾಡೋದು, ಮೊದಲು ನಾವು ಸ್ವಲ್ಪ ಆದರೂ ದಾಸ್ತಾನು ತಂದಿಟ್ಕೊಳ್ಬೇಕು ಅಂತ ಸ್ವಲ್ಪ ಆತುರ ಇತ್ತು ಜನರಲ್ಲಿ. ಕೆಲವೊಂದು ಕಡೆ ಆಗಿರಬಹುದು, ನನ್ನ ವ್ಯಾಪ್ತಿಯಲ್ಲಿ ಖಂಡಿತವಾಗ್ಲೂ ಈ ರೀತಿಯ ಸಮಸ್ಯೆ ಆಗಲಿಲ್ಲ. ಓಕೆ ಮೇಡಮ್, ಈಗ ಒಂದು ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ನಂತರ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ, ಭಾಷೆ ಭಾವಗಳ ಒಡನಾಡಿ, ಕರಾವಳಿಯ ಜೀವನಾಡಿ. ವಿರಾಮದ ನಂತರ ಭವನ ವಾಹಿನಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನಮ್ಮೊಂದಿಗೆ ಮುಗುವಾ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಶ್ರೀಕಲಾ ಶಾಸ್ತ್ರಿ ಅವರು ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ನಾವು ಈಗಾಗಲೇ ನಿಮ್ಮ ಒಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ 5 ಗ್ರಾಮಗಳ ಅಲ್ಲಿಯ ಸ್ಥಿತಿಗತಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಈ ಒಂದು ಗ್ರಾಮಗಳನ್ನ ಮುಖ್ಯವಾಗಿ ಅಂದರೆ ಕರೆಕ್ಟ್ ಆಗಿ ಕೋಆರ್ಡಿನೇಟ್ ಮಾಡಲಿಕ್ಕೆ ತಹಸೀಲ್ದಾರರು, PDOಗಳು ಮತ್ತೆ EOs ಆ ಭಾಗದ ಅಧಿಕಾರಿಗಳು ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಯಾವ ರೀತಿಯಲ್ಲಿ ನಡೀತಾ ಇದೆ ನಮ್ಮ ಇವರು ತಹಸೀಲ್ದಾರ್ ಇರ್ಬೋದು ಉಳಿದ ಅಧಿಕಾರಿಗಳೆಲ್ಲ ಸ್ಪಂದನೆ ನಿಮ್ಮ ಕಡೆಗೆ?
ಅವರೆಲ್ಲ ತುಂಬಾ ಚೆನ್ನಾಗಿ ಅವರ ಜವಾಬ್ದಾರಿಯನ್ನ ಅವರ ಕರ್ತವ್ಯವನ್ನ ನಿಭಾಯಿಸ್ತಾ ಇರೋದ್ರಿಂದನೇ ನಾವು ರೆಡ್ ಝೋನ್ ಇಂದ ಯೆಲ್ಲೋ ಝೋನ್ ಗೆ ಬಂದಿದ್ದೇವೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಬೋದು. ಆರೆಂಜ್ ಝೋನ್ ಗೆ ಬಂದಿದ್ದೇವೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಬೋದು. ಅವರಿಗೆಲ್ಲ ನಾನು ಮನಸಾರ ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತೇನೆ. ಈಗ ಮನೆಯಲ್ಲಿರೋ ಒಂದೆರಡು ಮಕ್ಕಳನ್ನು ಕಂಟ್ರೋಲ್ ಮಾಡೋದೇ ಕಷ್ಟ ಆಗುತ್ತೆ ಎಷ್ಟೋ ಸಂದರ್ಭದಲ್ಲಿ. ಅಂಥದ್ರಲ್ಲಿ ಸಹಸ್ರಾರು ಜನ ವಿವಿಧ ರೀತಿಯಲ್ಲಿ ಯೋಚನೆ ಮಾಡೋಂಥವರು ಎಲ್ಲರನ್ನೂ ಕಂಟ್ರೋಲ್ ಮಾಡಬೇಕು. ಪ್ರತಿಯೊಬ್ಬರಿಗೂ ಸಮಾಧಾನವನ್ನು ಹೇಳಬೇಕು. ಯಾವುದೇ ರೀತಿಯ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ರೀತಿಯ ನಡವಳಿಕೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಜೊತೆಯಲ್ಲಿ ಜನರ ಜೀವನ ಸುಗಮ ಆಗಲಿಕ್ಕೆ ಏನು ಸಾಧ್ಯವೋ ಅದನ್ನು ಮಾಡಬೇಕು. ಇಷ್ಟೆಲ್ಲ ಇರುವಾಗ ಹೆಲ್ತ್ ಎಮರ್ಜೆನ್ಸಿ ಮೊದಲನೇದಾಗಿ ಬರ್ತದೆ. ಅಂದರೆ ಈ ಕೊರೋನಾ ಎಮರ್ಜೆನ್ಸಿ ಒಂದು ಕಡೆ ಆದರೆ ಕೆಲವರಿಗೆ ನಿತ್ಯದ ಔಷಧಿಗಳು ಬೇಕಾಗತ್ತೆ. ಹೊರ ಜಿಲ್ಲೆಗಳಲ್ಲಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಅದಕ್ಕೆ ಹೋಗುವಂತಹ ವ್ಯವಸ್ಥೆ ಇರಬಹುದು. ಅದನ್ನೆಲ್ಲ ನಮ್ಮ ತಹಶೀಲ್ದಾರ್ ಅವರಿಂದ ಗ್ರಾಮ ಪಂಚಾಯತ್ದಿಂದ ತಹಶೀಲ್ದಾರು ಮತ್ತು ಎಸಿ ಡಿಸಿವರೆಗೆ ನಮ್ಮ ಅಭಿವೃದ್ಧಿ ಇಲಾಖೆ ಅಂತಂದರೆ ಜಿಲ್ಲಾ ಪಂಚಾಯತ್ ಸಿಇಒವರೆಗೆ ಅಂದರೆ ಗ್ರಾಮ ಪಂಚಾಯತ್ ಮಟ್ಟದಿಂದ ಪಿ ಡಿ ಒಗಳು ಸೆಕ್ರೆಟ್ರಿ ಇಒ ಹಾಗೂ ಸಿಇಒ ಇಷ್ಟು ಜನನೂ ಸರಿಯಾದ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ನೂರಕ್ಕೆ ನೂರರಷ್ಟು ಸಮರ್ಪಕವಾಗಿ ಇದರಲ್ಲಿ ತೊಡಗಿಸ್ಕೊಂಡಿದೆ. ಹಾಗಾಗಿ ಗ್ರಾಮ ಮಟ್ಟದಲ್ಲಿ ಅಂತಹ ಸಮಸ್ಯೆಗಳು ಯಾವುದೂ ಆಗಿಲ್ಲ. ಹೇಳ್ಕೊಳ್ಳೋ ಅಷ್ಟು ಗಲಾಟೆ ಆಗೋಷ್ಟು ಅಥವಾ ಯಾರೋ ಇದೇನೋ ಆಗಬಾರ್ದಾಯಿತು ಅನ್ನೋಷ್ಟು ಆ ರೀತಿಯಾಗಿ ಏನೂ ಆಗಿಲ್ಲ. ಎಲ್ಲರೂ ಅವರ ದಕ್ಷತೆಯನ್ನು ಈ ಒಂದು ತುರ್ತು ಸಂದರ್ಭದಲ್ಲಿ ಮರೆತಿದ್ದಾರೆ. ಪ್ರತಿಯೊಂದು ಗ್ರಾಮಗಳಿಗೆ ವಾಹನಕ್ಕೆ ಪಾಸ್ ಕೊಡುವಂಥದ್ದು ತಹಶೀಲ್ದಾರ್ ಅವರ ಜವಾಬ್ದಾರಿಯಾಗಿತ್ತು. ಅದನ್ನು ಮನಗಂಡು ನಾವೆಲ್ಲ ಅವರಿಗೆ ಮಾತಾಡ್ತಾ ಇದ್ವಿ. ನಾನಂತೂ ಸಾಮಾನ್ಯ ಪ್ರತಿನಿತ್ಯ ಮಾತಾಡ್ತೇನೆ ಈ ಥರದೊಂದು ವ್ಯವಸ್ಥೆ ಆಗಬೇಕು ಅಂತ. ಗ್ರಾಮ ಮಟ್ಟದಲ್ಲಿ ಬೇಕಾದಂಥದ್ದು ತಾಲೂಕು ಮಟ್ಟದಲ್ಲಿ ಟೌನ್ ಲೆವೆಲಲ್ಲಿ ಗೊತ್ತಾಗೋದಿಲ್ಲ. ಜೀವನ ಶೈಲಿಯೇ ಕೆಲವೊಂದು ಬೇರೆ ಆಗಿರ್ತದೆ. ಆವಾಗ ನಾವು ಹೇಳ್ದಾವಾಗ ಅವರಿಗೆ ಅರ್ಥ ಆಗುತ್ತೆ. ಸಿಇಒ ಅವರಿಗೆ ಮಾತಾಡ್ತಾ ಇದ್ದೆ, ಹಾಗೆ ಡಿ ಸಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಲಿಕ್ಕೆ ಮಾತಾಡ್ತಾ ಇದ್ದೆ. ಹಾಗೆ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಈಗ ಅನಾರೋಗ್ಯದ ವಿಷಯ ಇದ್ದಾವಾಗ ಅವ್ರು ಅಂಥವರಿಗೆ ಪಾಸ್ ಕೊಡಿಸ್ಲಿಕ್ಕೆ ಹೇಳಿದ ಕೂಡಲೇ ವಿಷಯದ ಒಂದು ತೀವ್ರತೆಯನ್ನು ತಹಶೀಲ್ದಾರ್ ಅವರು ಅರ್ಥ ಮಾಡಿಕೊಂಡು ಪಾಸನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಪಿ ಡಿ ಒಗಳು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದೊಂದು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಏನೇನು ಅಗತ್ಯ ಇದೆ ಅದನ್ನು ಗ್ರೂಪಲ್ಲಿ ಹಾಕಿಬಿಟ್ರೆ ಆಯಿತು. ಆ ವ್ಯವಸ್ಥೆ ಎರಡು ದಿವಸದ ಒಳಗಡೆ ಆಗುತ್ತೆ. ಆ ರೀತಿಯಾಗಿ ಈಗೇನು ಟೆಕ್ನಾಲಜಿ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ವ್ಯವಸ್ಥೆ ಆಗ್ತಾ ಇದೆ. ಹಿರಿಯರಿಗೆ ಇದನ್ನು ಬಳಸ್ಲಿಕ್ಕೆ ಗೊತ್ತಿಲ್ಲ ಅಂತಾದವರಿಗೆ ಯುವಕರೇನಿದ್ದಾರೆ ಕೈಲಾಗದವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ಈಗ ನಿಮ್ಮ ಭಾಗದಲ್ಲಿ ತುಂಬ ಕಷ್ಟದಲ್ಲಿರೋರು ಅಂದರೆ ಕೆಲವರಿಗೆ ಯಾರೂ ಇರೋದಿಲ್ಲ, ನಿರ್ಗತಿಕರು ಅಂತ ಹೇಳಬಹುದು, ಕೆಲವರಿಗೆ ಮನೆಯಲ್ಲಿ ಇದ್ರೂ ಕೂಡ ಯಾರೂ ಇರೋದಿಲ್ಲ, ಇಂಥ ಸಂದರ್ಭದಲ್ಲಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಎಷ್ಟು ಜನರ ರೀತಿ ಇದ್ರು ಈಗ ಬೇರೆ ಭಾಗದಿಂದ ಯಾವುದೇ ಒಂದು ಸಂಘ ಸಂಸ್ಥೆಗಳಿಂದ ಅವರಿಗೆ ಏನಾದರೂ ಸಹಕಾರ ಕೊಟ್ಟಿದ್ದಾರೆ? ಸಂಘ ಸಂಸ್ಥೆಗಳಿಂದ ಇಷ್ಟೋ ತನಕ ಆ ರೀತಿಯಾದಂತಹ ಸಹಕಾರ ಬಂದಂತೂ ನನ್ನ ಗಣನೆಗಿನ್ನೂ ಬಂದಿಲ್ಲ, ಗಮನಕ್ಕಿನ್ನೂ ಬಂದಿಲ್ಲ. ಆದರೆ ಪೇಟೆಯ ಜೀವನ ಮತ್ತು ಹಳ್ಳಿಯ ಜೀವನ ಬಹಳ ವಿಭಿನ್ನವಾದ್ದು. ಪೇಟೆಯಲ್ಲಿ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತಲೇ ಗೊತ್ತಿಲ್ಲದೆ ಇರುವಂತಹ ಏರಿಯಾಸ್ ಇರ್ತದೆ. ಹಳ್ಳಿಯಲ್ಲಿ ಹಾಗಿಲ್ಲ. ಊರು ಕೇರಿ ಅಂತ ಕೂಡಲೇ ಹೊರಗಡೆಯಿಂದ ಯಾರು ಬಂದರೂ ಗೊತ್ತಿರುತ್ತೆ. ಊರಿನ ಪ್ರತಿಯೊಬ್ಬರ ಜೀವನ ಶೈಲಿ ಅಥವಾ ಏನು ಬೇಕು ಬೇಡಗಳು ಗೊತ್ತಿರ್ತದೆ. ಹಾಗೆ ಯುವಕರೇನಿದ್ದಾರೆ ಫೋನ್ ಮೂಲಕ ಯಾರ್ಯಾರು ಕೈಲಾಗದೇ ಇದ್ದವರು ಇದ್ದಾರೆ ಅವರಿಗೆಲ್ಲ ಏನು ಅಗತ್ಯ ವಸ್ತುಗಳನ್ನು ತಂದುಕೊಡೋದು, ಆ ರೀತಿಯಾಗಿ ಒಬ್ರಿಗೊಬ್ಬರು ಸಹಕಾರ ಕೊಟ್ಟು ಯಾವುದೇ ಸಮಸ್ಯೆ ಇಲ್ಲದೆ ಚೆನ್ನಾಗಿ ನಡೀತಾ ಇದೆ. ಸಮಸ್ಯೆ ಇಷ್ಟೊತ್ತಿನವರೆಗೆ ಆಗಲಿಲ್ಲ. ಈಗ ಮೆಡಿಸಿನ್ ಬಗ್ಗೆ ಹೇಳಿದ್ರೆ ನೀವು ತುಂಬಾ ತರಲಿ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡ್ಬಿಟ್ಟು ಈಗ ಕೆಲವು ಕಡೆಯಲ್ಲಿ ಈಗ ರೋಟರಿ ಮತ್ತೆ ಲಯನ್ಸ್ ಅವರು ಸ್ವತಃ ಅವರು ಹೋಗಿ ಆ ಮೆಡಿಸಿನ್ಗಳನ್ನ ಅವರೇ ತರಿಸ್ಕೊಡುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರು. ನಿಮ್ಮಲ್ಲೇ ಆಗಿಲ್ಲ ಅಂದ್ರೆ ಅವಶ್ಯಕತೆ ಬರಲಿಲ್ಲ ಅಂತ ತಿಳ್ಕೊಳ್ತೇವೆ ನಾವು. ಅದನ್ನ ಬಿಟ್ಟು ನಿಮ್ಮ ಕಡೆಯಿಂದ ನೀವೇನಾದ್ರೂ
ಜನರಿಗೆ ಹೋಗಿ ಅಂದ್ರೆ ವೈಯಕ್ತಿಕವಾಗಿ ಸಹಕಾರ ಮಾಡಿದ್ದೀಯಾ? ಇಲ್ಲ, ಈಗ ಸ್ಟೇ ಹೋಮ್ ಸ್ಟೇ ಸೇಫ್ ಅನ್ನು ನೂರಕ್ಕೆ ನೂರು ಪಾಲಿಸಿದ್ದೇನೆ ನಾನು. ಫೋನ್ ಇರೋದ್ರಿಂದ ಅಗತ್ಯ ವಸ್ತುಗಳನ್ನು ಯಾರಿಗೆ ಅಗತ್ಯ ಇದೆಯೋ ಅವರ ಸಕಾಲದಲ್ಲಿ ಅವರಿಗೆ ತಲುಪಿಸುವಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿದ್ದೇನೆ. ಈಗ ಸರಿ, ಈಗ ಮುಂದೆ ಬರುವಂಥದ್ದು ಈಗ ಬೇಸಿಗೆ ಆಗಿತ್ತು, ನಾವು ಬೇಸಿಗೆಯಲ್ಲೇ ಇದ್ದೇವೆ. ಸ್ವಲ್ಪ ಈ ಭಾಗದಲ್ಲಿ ಕುಡಿಯುವ ಸಮಸ್ಯೆ ಆಗ್ತದೆ, ಅಂಥ ಸಮಸ್ಯೆಗಳೀಗ ಏನಾದರೂ ಪ್ರಾರಂಭ ಆಗಿದೆಯಾ ಅಥವಾ ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದೀರ? ಈಗ ಎಲ್ರಿಗೂ ಸ್ವಲ್ಪ ಜೀವವನ್ನು ಸರಿಯಾಗಿ ಇಟ್ಕೊಳ್ಬೇಕು, ಈ ಕೊರೋನಾದಿಂದ ದೂರ ಇರಬೇಕು ಅನ್ನೋದಷ್ಟೇ ಮನಸ್ಥಿತಿ. ನೀರಿನ ಒಂದು ಸ್ಕ್ಯಾರ್ಸಿಟಿ ಇನ್ನೂ ಪ್ರಾರಂಭ ಆಗಬೇಕಷ್ಟೆ. ಅದರಲ್ಲೂ ಪ್ರಕೃತಿಯ ನಿಯಮ, ಒಂದು ಮಳೆ ಬಂದು ಆರ್ಭಟ ಮಾಡಿ ಹೋಗಿ ಮತ್ತೆ ಬಿಸಿಲು ಶುರುವಾಯಿತು ಅಂತಂದರೆ ಇರೋ ಅಲ್ಪ ಸ್ವಲ್ಪ ನೀರು ಕೂಡ ಆವಿಯಾಗಿ ಹೋಗ್ತದೆ. ಇನ್ನೂ ಆ ನೀರಿನ ಒಂದು ಹಾಹಾಕಾರ ಶುರುವಾಗಬೇಕಷ್ಟೆ. ಅದಾಗೋದ್ರೊಳಗೆ ಭಗವಂತ ಕರುಣೆ ತೋರಿ ಮಳೆ ಬರಲಿ ಅಂತ ಪ್ರಾರ್ಥಿಸ್ತೇನೆ. ಈಗ ಸಾಲ್ಕೋಡು ಗ್ರಾಮದಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇರ್ತಿತ್ತು, ಮತ್ತು ಹೊಸ ಕುಳಿಯಲ್ಲೂ ಕೆಲವು ಭಾಗದಲ್ಲಿ ಇರ್ತಿತ್ತು. ಅಲ್ಲಿ ಈ ಚೆಕ್ ಡ್ಯಾಮ್ ಅಂತ ಏನಿದೆ ಅದನ್ನು ಗ್ರಾಮಸ್ಥರೇ ಸೇರಿಕೊಂಡು ಹಾಕಿ ನೀರನ್ನು ಕಟ್ಟಿ ನಿಲ್ಲಿಸಿದ್ದಾರೆ. ಹಾಗಾಗಿ ತೋಟಕ್ಕೆ ನೀರು ಬೇಕಾದಷ್ಟು ಸಿಕ್ಕಿದೆ. ಬಾವಿಯಲ್ಲಿ ಕೂಡ ನೀರಿನ ಮಟ್ಟ ಕೆಳಗೆ ಹೋಗಲಿಲ್ಲ. ಈ ಇಲ್ಲದೇ ಇದ್ದರೆ ಈ ನಮ್ಮ ಹೊಸ ಕುಳಿಯಲ್ಲಿ ಸಾಲ್ಕೋಡಿನ ಕೆಲವು ಭಾಗಗಳಲ್ಲಿ ದೀಪಾವಳಿಯ ನಂತರ ಹಳ್ಳಗಳೇನಿದೆ ಅದು ಪೂರ್ತಿಯಾಗಿ ಬತ್ತಿ ಹೋಗಿ ಜನ ಆರಾಮ್ ಓಡಾಡ್ತಿದ್ರು. ಬೈಕ್ ಕೂಡ ಓಡಿಸ್ತಾರೆ, ಯಾಕಂದರೆ ಕೆಲವು ರೋಡಿನ ಕನೆಕ್ಟಿವಿಟಿ ಇಲ್ಲದೇ ಇದ್ದವರು ಹಳ್ಳಗಳನ್ನೇ ರಸ್ತೆಯನ್ನಾಗಿ ಬಳಸ್ಕೊಂಡು ಎಲ್ಲ ಇತ್ತು. ಆದರೆ ಈ ಸಲ ಜನರೇ ಸ್ವಲ್ಪ ಎಚ್ಚೆತ್ಕೊಂಡು ಡ್ಯಾಮ್ ಥರ ನೀರನ್ನು ಕಟ್ಟಿ ನಿಲ್ಲಿಸಿ ಇವತ್ತಿನವರೆಗೂ, ಈಗ ಒಂದು 10 ದಿವಸದ ಹಿಂದಿನವರೆಗೂ ನೀರು ಹರಿವಿತ್ತು. ಇಲ್ಲದೇ ಇದ್ದರೆ ಇದು ಡಿಸೆಂಬರ್ ಆದಮೇಲೆ ನಮ್ಮ ಡ್ರೈ ಲ್ಯಾಂಡ್ ಇರ್ತಿತ್ತು. ನೀರು ಕಟ್ಟಿ ನಿಲ್ಲಿಸಿದ್ದರ ಕಾರಣ ತೋಟವೂ ಸ್ವಲ್ಪ ತಂಪಿದೆ, ಮತ್ತು ಬಾವಿಗಳಲ್ಲಿ ನೀರಿನ ಮಟ್ಟ ಪೂರ್ತಿಯಾಗಿ ಕೆಳಗೆ ಹೋಗಲಿಲ್ಲ. ಇನ್ನು ಮೇಡಮ್, ಈಗ ನಮ್ಮ ಕುಮಟಾ ಶಾಸಕರು, ಕುಮಟಾ ಅವರ ವಿಧಾನಸಭಾ ಕ್ಷೇತ್ರದ ಶಾಸಕರು ದಿನಕರ್ ಶೆಟ್ಟಿ ಅವರು ಈಗಾಗಲೇ ಈ ಭಾಗದ ಎಲ್ಲ ಕಡೆಗೂ ಕೂಡ ಅವರು ಕಿಟ್ಗಳನ್ನು ಕೊಟ್ಟಿದ್ದಾರೆ, ಆಹಾರ ಸಾಮಗ್ರಿಗಳನ್ನು ಇರ್ಬೋದು, ಕೆಲವರು ನಗದು ಹಣಗಳನ್ನೆಲ್ಲ ಕೊಟ್ಟಿದ್ದಾರೆ. ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದಂಥ ವಿತರಣೆ ಆಗಿದೆ? ಈ ರಿಕ್ಷಾ ಚಾಲಕರೇನಿದ್ದಾರೆ ಅವರಿಗೆ ಹೊರಗಡೆ ಬರೋ ಹಾಗಿಲ್ಲ ಅಂತ ಕಟ್ಟುನಿಟ್ಟು ಆದೇಶ ಇತ್ತು. ಸೊ ಅವರಿಗೆ ಆದಾಯವೇ ಇಲ್ಲ, ಅದನ್ನೇ ನಂಬ್ಕೊಂಡಂಥ ಅವರಿಗೆ ಏನೋ ಒಂದು ಸ್ವಲ್ಪ ಸಹಾಯ ಆಗಲಿ ಅಂತ ನಮ್ಮ ಶಾಸಕರು ಅದನ್ನು ಮನಗಂಡು ಎಲ್ರಿಗೂ ಒಂದು ಧನ ಸಹಾಯವನ್ನು ಮಾಡಿದ್ದಾರೆ. ಅಲ್ಲಲ್ಲಿ ಕೆಲವೇ ಜನರನ್ನು ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಿಕೊಂಡು ಸಹಾಯವನ್ನು ಮಾಡಿದ್ದಾರೆ. ಹಾಗೆ ಗೋಕರ್ಣ ಭಾಗದಲ್ಲಿ ತರಕಾರಿ ಬೆಳೆಗಳನ್ನು ಬೆಳೀತಾರೆ, ಬೆಳೆದಂತಹ ತರಕಾರಿ ದವಸ ಧಾನ್ಯಗಳ ಹಾಗೆ ದಾಸ್ತಾನಿಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ತುರ್ತಾಗಿ ಖರ್ಚು ಮಾಡಬೇಕಾಗ್ತದೆ. ಬೆಳೆದವರಿಗೆ ಅನುಕೂಲ ಆಗಲಿ ಅಂತ ಅದನ್ನು ಖರೀದಿ ಮಾಡಿಕೊಂಡು ಅಗತ್ಯ ಇದ್ದವರಿಗೆ ಬ್ಯಾಗ್ ಮೂಲಕ ಕಿಟ್ ರೀತಿಯಲ್ಲಿ ತಯಾರು ಮಾಡಿ ಅದು ಎಲ್ಲರ ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಒಂದು ಈ ಜನರ ಪರವಾದ ಕಾಳಜಿಯನ್ನು ನಾವೆಲ್ಲ ಸ್ಪಂದನೆಯನ್ನು ಖಂಡಿತವಾಗ್ಲೂ ಮೆಚ್ಚುತ್ತೇವೆ. ಓಕೆ ಮೇಡಮ್, ಈಗ ಒಂದು ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ನಂತರ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮ ಮತ್ತೆ ಮುಂದಿರುತ್ತದೆ. ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ, ಭಾಷೆ ಭಾವಗಳ ಒಡನಾಡಿ, ಕರಾವಳಿಯ ಜೀವನಾಡಿ. ವಿರಾಮದ ನಂತರ ಭಾವನಾ ವಾಹಿನಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನಮ್ಮೊಂದಿಗೆ ಮುಗುವಾ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಶ್ರೀಕಲಾ ಶಾಸ್ತ್ರಿ ಅವರಿದ್ದಾರೆ. ಮೇಡಮ್, ನಿಮ್ಮ ವ್ಯಾಪ್ತಿಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಆರಂಭದಲ್ಲಿ. ಅಂದರೆ ನೀವು ಹೇಳಿದ್ರೆ ಈಗ ಮೆಡಿಸಿನ್ ಬಗ್ಗೆ ಕೆಲವೊಂದು ಸಂಬಂಧಪಟ್ಟವರಿಗೆ ಕೊಡುವಂಥ ವ್ಯವಸ್ಥೆ ಕೂಡ ಕೆಲವರು ಲೋಕಲಲ್ಲಿ ಮಾಡಿದ್ರು ಅಂತೇಳಿ. ಇನ್ನೊಂದು ಸಮಸ್ಯೆ ತುಂಬ ಸಿವಿಯರ್ ಕಾಡ್ತಾ ಇತ್ತು. ಏನಂತ ಹೇಳಿದ್ರೆ ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಅನಾಹುತದ ಎದುರು ಕೂಡ ನಾವು ಬೇರೆ ಬೇರೆ ಭಾಗಗಳಿಗೆ ಕನೆಕ್ಟ್ ಆಗಿದ್ದೇವೆ. ಈ ಕಡೆ ಕೆಲವರು ಕುಮಟಾಕ್ಕೆ ಹೋಗ್ಬಿಡ್ತಾರೆ, ಚಂದಾವರ ಕಡೆ ಇರ್ಬೋದು, ಈ ಕಡೆಗೆ ಕುಂದಾಪುರ ಅಥವಾ ಉಡುಪಿ ಕಡೆಗೆ ಹೋಗ್ಬಿಡ್ತಾರೆ. ಹೀಗೆ ಇಂಥ ಸಂದರ್ಭದಲ್ಲಿ ಈ ಎಲ್ಲರೂ ತಹಸೀಲ್ದಾರಿಗೆ ಬಂದು ತಹಸೀಲ್ದಾರಿಗೆ ಅರ್ಜಿ ಕೊಟ್ಟು ಅದನ್ನು ಫಾರ್ವರ್ಡ್ ಮಾಡಬೇಕಂತ ಇತ್ತು ಪ್ರಾರಂಭದಲ್ಲೆಲ್ಲ.
ಇದರಿಂದ ಸಮಸ್ಯೆ ಆಗ್ತಿಲ್ವ ಪ್ರಾರಂಭದಲ್ಲಿ ಈಗ ಸ್ವಲ್ಪ ಬದಲಾವಣೆ ಆಗ್ತಿದೆ ಅಂತ ಕೇಳಿದ್ದೇನೆ ಏನು ಮೇಡಮ್ ಆ್ಯಕ್ಚುಲಿ ಸಮಸ್ಯೆ ಆಗಿದೆ ಸಮಸ್ಯೆ ಹೇಗಾಯಿತು ಅಂತಂದರೆ ಈ ಪಾಸ್ ಬೇಕು ಎಲ್ರಿಗೂ ಓಡಾ ಪಾಸ್ ಇದ್ದವರಿಗೆ ಓಡಾಡಲಿಕ್ಕೆ ಬಿಡ್ತಾರಂತೆ ಅಂತ ಸುದ್ದಿ ಸಿಕ್ಕಿದ ಕೂಡಲೇ ಎಲ್ರಿಗೂ ಪಾಸ್ ಬೇಕಾಗಿತ್ತು ಆವಾಗ ನಿಜವಾಗ್ಲೂ ಯಾರಿಗೆ ಅಗತ್ಯ ಇದೆ ಅನ್ನೋದನ್ನು ನಾವು ನೋಡಿಕೊಂಡು ತಹಶೀಲ್ದಾರ್ ಅವ್ರ ಹತ್ರ ಮಾತಾಡಿ ಹೆಲ್ತ್ ಎಮರ್ಜೆನ್ಸಿ ಎಲ್ಲ ಇದ್ದವರಿಗೆ ಪಾಸ್ ಕೊಡಿಸಿದ್ದಿದೆ ಇನ್ನು ಔಷಧಗಳನ್ನೆಲ್ಲ ಬೇಕಾದಾಗ ಅಕ್ಕಪಕ್ಕದಲ್ಲಿ ಪಿಡಿಒಗಳ ಮುಖಾಂತರ ನಿತ್ಯವೂ ಗೌರ್ಮೆಂಟ್ ಅಫಿಷಿಯಲ್ಸಿಗೆಲ್ಲ ಪಾಸ್ಗಳಿತ್ತು ಅವರು ತಂದು ಕೊಡೋವಂಥದ್ದು ಗೊಂದಲ ಇಲ್ಲದೆ ಆ ರೀತಿಯಾಗಿ ನಿಭಾಯಿಸಿ ಆಗಿದೆ ಮೊದಲಾದರೆ ಪ್ರತಿಯೊಂದಕ್ಕೂ ತಹಶೀಲ್ದಾರ್ ಆಫೀಸಿಗೆ ಹೋಗಿ ಅಲ್ಲಿ ಅರ್ಜಿಗಳನ್ನು ಕೊಟ್ಟು ಕ್ರೌಡ್ ಆಗ್ತಾ ಇತ್ತು ಏನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಇದೆ ಇಲ್ಲಿ ಹೊನ್ನಾವರ ತಾಲೂಕಿಗೆ ಯಾವುದು ಕೊರೋನಾ ಕೇಸು ದೇವ್ರ ದಯೆಯಿಂದ ಬಂದಿಲ್ಲದೆ ಇರೋದಕ್ಕೆ ನಮ್ಮಲ್ಲೇನು ತೊಂದರೆ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿಯೂ ಕೆಲವರಲ್ಲಿದೆ ಆವಾಗ ಏನಾಗುತ್ತೆ ಖಾಲಿ ಹೊನ್ನಾವರ ಒಂದು ಸಲ ನೋಡ್ಕೊಂಡು ಬರೋಣ ಅಂತ ಬಂದಂಥವರು ಯಾಕಂದರೆ ಯಾವಾಗಲೂ ರಷ್ಯೇ ಇರ್ತಾ ಇತ್ತು ಹೊನ್ನಾವರ ಆ ಥರದ ಜನ ಎಲ್ಲ ಸ್ವಲ್ಪ ಗೊಂದಲವನ್ನು ಕೊಟ್ಟಿದ್ದಾರೆ ಇಲ್ಲದೇ ಇದ್ದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಲಾಠಿ ತಗೊಳ್ಳೋಂತಹ ಪರಿಸ್ಥಿತಿ ಇರ್ತಿರಲಿಲ್ಲ ಜನ ಸಹಕಾರ ಕೊಟ್ಟಿದ್ದರೆ ಮನೆಯಲ್ಲೇ ಇದ್ದರೆ ಅವ್ರಿಗೆ ಲಾಠಿ ರೈಸ್ ಮಾಡುವಂಥ ಪರಿಸ್ಥಿತಿನೇ ಇರ್ತಿರಲಿಲ್ಲ ಜನಕ್ಕೆ ಸ್ವಲ್ಪ ಅರ್ಥ ಆಗುವಾಗ ಅವರು ಸ್ವಲ್ಪ ಬಿಸಿ ತಾಗಿಸೋದು ಅನಿವಾರ್ಯ ಆಯಿತು ಆಮೇಲೆ ತಹಶೀಲ್ದಾರ್ ಅವರು ಕೂಡ ಜೆನ್ಯುನ್ ಕೇಸ್ಗಳಿಗೆ ಪಾಸ್ಗಳನ್ನು ಕೊಡುವ ಮುಖಾಂತರ ಸ್ಪಂದಿಸಿದ್ದಾರೆ ಜನೌಷಧಿ ಕೇಂದ್ರಗಳಲ್ಲಿ ಔಷಧ ಖಾಲಿ ಆಗ್ತಾ ಬಂದವಾಗ ಕೂಡ ಅವರೆಲ್ಲ ರಿಕ್ವೆಸ್ಟ್ ಮಾಡಿದಾಗ ಅವರು ಭಟ್ಕಳದವರಿಗೆ ಕನೆಕ್ಟ್ ಮಾಡಿದರು ಅಲ್ಲಿಂದ ತರುವಾಗ ನೀವು ತರಿಸಿಕೊಳ್ಳಿ ಅಂತ ಹೇಳಿ ಅಲ್ಲಿಯ ತಹಶೀಲ್ದಾರಿಗೆ ಮತ್ತು ಎ ಸಿ ಅವರಿಗೆ ಕನೆಕ್ಟ್ ಮಾಡಿ ವ್ಯವಸ್ಥೆ ಇದೆ ಅಂತ ಹೇಳಿದರು ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಮಾತ್ರ ಬರೀ ಮೆಡಿಸಿನ್ ಮಾತ್ರ ಸಪ್ಲೈ ಮಾಡ್ತಾ ಇತ್ತು ಅದು ಉಡುಪಿವರೆಗೆ ಮಾತ್ರ ಬರ್ತೇವೆ ಅದಕ್ಕೂ ಮುಂದೆ ಬರೋದಿಲ್ಲ ಅಂತ ಹೇಳಿದರು ಯಾಕಂದರೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ಜಿಪ್ ಲಾಕ್ ಭಟ್ಕಳ ಮಂಗಳೂರಿನ ಕೆಲವು ಏರಿಯಾಗಳೆಲ್ಲ ಆ ಥರ ಇತ್ತು ಎಲ್ರಿಗೂ ಜೀವದ ಭಯ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆವಾಗ ಪರಿಸ್ಥಿತಿಯ ಒಂದು ಎಮರ್ಜೆನ್ಸಿಯನ್ನು ಅರ್ಥ ಮಾಡಿಕೊಂಡು ತಹಶೀಲ್ದಾರ್ ಅವರು ಬಹಳ ಸ್ಪಂದಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ನನ್ನ ಭಾಗದಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಅದನ್ನು ತಹಶೀಲ್ದಾರ್ ಅವ್ರ ಹತ್ರ ನಮ್ಮ CEO ಅವ್ರ ಹತ್ರ ನಾನು ನಿರಂತರವಾಗಿ ಮಾತಾಡ್ತಾ ಬಂದಿದ್ದೇನೆ ವ್ಯವಸ್ಥೆಗಳು ಖಂಡಿತ ನೀವು ಕೇಳಿದಾಗೆ ಬದಲಾಗಿದೆ ಮೊದಲಾದರೆ ಪ್ರತಿಯೊಂದಕ್ಕೂ ತಹಶೀಲ್ದಾರ್ ಕಚೇರಿಗೆ ಬರಬೇಕಿತ್ತು ನಮ್ಮದೇ ತಾಲೂಕು ಅಂತ ಮಾತಾಡೋದಾದರೆ 28 ಗ್ರಾಮ ಪಂಚಾಯತಿಗಳು ಪ್ರತಿ ಗ್ರಾಮದಿಂದ ಪ್ರತಿನಿತ್ಯ ಒಂದು 3-4 ಜನ ಬಂದ್ರೂ 28 ಗ್ರಾಮದಿಂದ ಬಂದವಾಗ ತಹಶೀಲ್ದಾರ್ ತುಂಬ ಕ್ರೌಡ್ ಆಗುತ್ತೆ ಕೆಲವರಿಗೆ ಹೇಳಿದ ಅರ್ಥ ಆಗೋದಿಲ್ಲ ಆವಾಗ ಅವರನ್ನು ಗದರಿಸಿ ಹೆದರಿಸಿ ಮಾಡಬೇಕಾಗ್ತಿತ್ತು ಈಗ ಈಗ ಏನು ಡಿಜಿಟಲ್ ವ್ಯವಸ್ಥೆ ಇದೆ ನಮ್ಮಲ್ಲಿ ಅದನ್ನು ನಮ್ಮ CEO ಮತ್ತು DC ಅವರು ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿ ಪ್ರಾಯಶಃ ನಮ್ಮ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕನ್ನಡದಲ್ಲೇ ಮೊದಲನೇ ಸರ್ತಿ ಆಗಿರುವಂಥದ್ದು ಅದು ಗ್ರಾಮ ಪಂಚಾಯತ್ನಿಂದ ನಿಮಗೇನಾದರೂ ಹೊರಗಡೆ ಕೊಡಬೇಕು ಖಂಡಿತವಾಗಿ ಅಂದರೆ ಅದು ಹೆಲ್ತ್ ಎಮರ್ಜೆನ್ಸಿಗೋಸ್ಕರ ಅಂತಲೇ ಮಾಡಿದ್ದು ಹೊರ ರಾಜ್ಯದಲ್ಲಿ ಹೊರ ಜಿಲ್ಲೆಗಳಲ್ಲಿ ಖಾಯಂಆಗಿ ಟ್ರೀಟ್ಮೆಂಟ್ ತಗೊಳ್ಳುವಂಥ ಹಲವಾರು ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಅಂತಂದರೂ ತಪ್ಪಾಗಲಿಕ್ಕಿಲ್ಲ ಅವರಿಗೆಲ್ಲ ಉಡುಪಿಗೋ ಮಂಗಳೂರಿಗೋ ಅಥವಾ ಹುಬ್ಬಳ್ಳಿಗೋ ಹೋಗುವಂತಹ ಅನಿವಾರ್ಯತೆ ಯಾವಾಗಲೂ ಡಾಕ್ಟ್ರ್ ಮೇಲೆ ಒಂದು ವಿಶ್ವಾಸ ಇದ್ದರೆ ಅದು 50% ರೋಗಿಗೆ ಆರಾಮವನ್ನು ಕೊಡುತ್ತೆ ಹಾಗಾಗಿ ಆ ಡಾಕ್ಟ್ರ್ ಅಲ್ಲದೆ ಬೇರೆ ಡಾಕ್ಟ್ರ್ ಹತ್ರ ಹೋಗಲಿಕ್ಕೆ ಪೇಷಂಟ್ ಒಪ್ಪುವುದಿಲ್ಲ ಅಂಥ ಸಂದರ್ಭದಲ್ಲಿ ಅಂಥವರಿಗೆ ಸಹಾಯ ಆಗಲಿ ಅಂತಲೇ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿದರು ನಮ್ಮ ಗ್ರಾಮ ಪಂಚಾಯತಿಯ PDOಗಳ ಲಾಗಿನ್ನಿಂದ ತಹಶೀಲ್ದಾರ್ ಅವರು AC ADC ಮತ್ತು DC ಅವರೇ ಅಪ್ರೂವ್ ಕೊಡುವಂಥದ್ದು ಯಾಕಂತಂದರೆ ಅದು ವ್ಯವಸ್ಥೆ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ವ್ಯವಸ್ಥೆ ಇತ್ತು ಈಗ ಬಾಕಿಯ ವ್ಯವಸ್ಥೆಗಳು ಈಗ ಗಾಡಿಯ ಪರವಾನಿಗೆ ಯಾಕಂದರೆ ದಿನಸಿ ವಸ್ತುಗಳಿರ್ಬೋದು ಎಲ್ಲವೂ ನಮ್ಮ ಜಿಲ್ಲೆಯಲ್ಲಿಲ್ಲ ಇಲ್ಲಿಯ ಭೌಗೋಳಿಕತೆಗೆ ಕೆಲವು ಬೆಳೆಗಳನ್ನು ಮಾತ್ರ ನಾವು ಬೆಳಿತೇವೆ ಬಾಕಿ ಎಲ್ಲ ಬೆಳಗಾವಿ ಕಡೆಯಿಂದ ಮಹಾರಾಷ್ಟ್ರದಿಂದೆಲ್ಲ ಬರಬೇಕು ಕುಮಟಾದಲ್ಲಿ ಸೂಪರ್ ಸ್ಟಾಕಿಸ್ಟ್ಗಳಿರ್ತಾರೆ
ಅಲ್ಲಿಂದ ವಸ್ತುಗಳು ಹಳ್ಳಿಗಳ ಅಂಗಡಿಗೆ ಬರಬೇಕು ಆ ರೀತಿಯ ಪರವಾನಿಗೆ ಅಥವಾ ಎಲ್ಲೆಲ್ಲಿಂದನೋ ಬಂದು ಸಿಕ್ಕಾಕೊಂಡಿರ್ತಾರೆ ಅನಿವಾರ್ಯತೆ ಇರುತ್ತೆ ಅವರಿಗೆ ಅವರ ಊರುಗಳಿಗೆ ಹೋಗುವಂಥದ್ದು ಯಾಕಂದರೆ ಅವರ ಹೆಲ್ತ್ ಇಶ್ಯೂ ಇದೆ ಅಂತಾದಾಗ ಅವರು ಅವ್ರ ಊರಿಗೆ ಹೋಗಿ ಅವರ ಏನು ಆರೋಗ್ಯದ ಚಿಕಿತ್ಸೆ ವ್ಯವಸ್ಥೆ ಇದೆ ಅದಕ್ಕೆ ಹೋಗಬೇಕಾಗಿರ್ತದೆ ಜೆನ್ಯೂನ್ ಕೇಸಸ್ಸನ್ನು ಎರಡು ಫೋಟೋ ಆಧಾರ್ ಕಾರ್ಡ್ ಕೊಟ್ಟು ಒಂದು ಪೇಪರಲ್ಲಿ ಒಂದು ಸಣ್ಣ ವಿಷಯದ ಅಪ್ಲಿಕೇಶನನ್ನು ಕೊಟ್ಟರೆ ಅದು ಅದೇ ದಿವಸ ಹೆಚ್ಚು ಕಡಿಮೆ ಪಾಸ್ ಬಂದಿದೆ ಬೇಕಾದಷ್ಟು ಜನಕ್ಕೆ ಬಂದಿದೆ ಅಲ್ಲಿಯೇ ಪ್ರಿಂಟೌಟ್ ತೆಗೆದು ಕೊಡ್ತಾರೆ ಹೌದು ಅನುಕೂಲ ಈಗಲೂ ಆಗ್ತಾ ಇದೆ ಈಗ ನಾವೆಲ್ಲ ನೋಡ್ತಾ ಇದ್ದೇವೆ ಈಗ ವಾಟ್ಸಪ್ ಅಲ್ಲಿ ಇರಬಹುದು ಫೇಸ್ಬುಕ್ ಅಲ್ಲಿ ಅಥವಾ ಟಿವಿಯಲ್ಲಿ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ತುಂಬಾ ಬದಲಾವಣೆಗಳಾಗಿವೆ ತುಂಬಾ ಮಂದಿ ಊರಿಗೆ ಬಂದಿದ್ದಾರೆ ನಾವು ಚಿಕ್ಕವರಿರ್ಬೇಕಾಗಿದೆ ಆಡದಂತ ಆಟಗಳು ಅಥವಾ ಮನೆಯಲ್ಲಿ ಮಕ್ಕಳೊಂದಿಗೆ ಕಳೀತಾ ಇದ್ದೇವೆ ಮತ್ತೆ ಕೆಲವರು ಗಂಡಸರು ಮನೆಯನ್ನೇ ನೋಡ್ಲಿಲ್ಲ ಆಗಿದ್ರು ಬಟ್ ಅವ್ರು ಅಡುಗೆ ಕೂಡ ಮಾಡ್ತಾರೆ ಇಂಥ ವಿಷಯಗಳೆಲ್ಲ ನೀವು ಕೇಳ್ತಾ ಇದ್ದೀರಿ ನಿಮ್ಗೆ ಹೇಗೆ ಅನಿಸ್ತದೆ ಮೇಡಮ್ ಈ ಬಗ್ಗೆ ನಿಜವಾಗ್ಲೂ ಬೇರೆ ಮನೆಗಿಂತ ಮೊದಲು ನನ್ನ ಮನೆ ವಿಷಯನ ಹೇಳಬೇಕಾದ್ರೆ ನನ್ನದೇ ಹಿರಿಯ ಮಗಳು ಹೈಯರ್ ಎಜುಕೇಷನ್ಗಿಂತ ಹೊರಗಡೆ ಹತ್ತನೇ ಕ್ಲಾಸ್ ಮುಗಿದು ಕೂಡಲೇ ಹೋದವಳು ಯಾವತ್ತೂ ಎರಡು ದಿವಸ ಮೂರು ದಿವಸ ಮ್ಯಾಕ್ಸಿಮಮ್ 8 ದಿವಸ ಅಷ್ಟಕ್ಕಿಂತ ಜಾಸ್ತಿ ಇರಲಿಕ್ಕೆ ಈ ಒಂದು ಕಲಿಕಾ ವ್ಯವಸ್ಥೆ ಬಿಟ್ಟಿರಲಿಲ್ಲ ಈ ಕೊರೋನಾಕ್ಕೊಂದು ಥ್ಯಾಂಕ್ಸ್ ಹೇಳಬೇಕೋ ಏನೋ ಮಗಳು ಬಂದು ಒಂದು ತಿಂಗಳಾಗಿದೆ ಎಲ್ಲರೂ ಯಾರೂ ಎಲ್ಲೂ ಹೋಗ್ದೇನೆ ನಮ್ಮದು ಗಡಿಬಿಡಿ ಜೀವನ ಇರ್ತಿತ್ತು ವಾರದಲ್ಲಿ 4-5 ದಿವಸ ಕಾರ್ಯಕ್ರಮಗಳು ಮೀಟಿಂಗು ಅಂತ ಹೊರಗಡೆನೆ ಇರೋದು ಹೆಚ್ಚಿರ್ತಿತ್ತು ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತಾ ಇದ್ವಿ ಮಕ್ಕಳದೆಲ್ಲ ಕಂಪ್ಲೇಂಟ್ ಇರ್ತಿತ್ತು ನೀ ಮನೆಯಲ್ಲೇ ಇದ್ದರೂ ನೀನು ನೋಡೋಕ್ಕೆ ಸಿಗೋದಿಲ್ಲ ಅಂತ ಈಗ ಒಂದು ತಿಂಗಳಿಂದ ಆ ರೀತಿಯ ಸಮಸ್ಯೆಗಳಿಲ್ಲ ಪ್ರಾಯಶಃ ಇದೇ ರೀತಿ ಎಲ್ಲರ ಮನೆಯಲ್ಲೂ ಆಗಿದೆ ಅಂತ ಅಂದ್ಕೊಳ್ತೇನೆ ಮಕ್ಕಳು ಬಂದಿರಲಿ ಅಂತ ಬಹಳಷ್ಟು ಜನ ಅಪೇಕ್ಷೆ ಪಡ್ತಾ ಇದ್ರು ಈ ಸಂದರ್ಭ ಅವರೆಲ್ಲರ ಆಸೆಗಳನ್ನು ಈಡೇರಿಸಿದೆ ಜೊತೆಯಲ್ಲಿ ವಾಹನದ ದಟ್ಟಣೆಯಿಂದ ಆ ಹಾರ್ನ್ ಹಾಂಕಿಂಗಿಂದ ಏನು ಪ್ರದೂಷಣೆ ಆಗ್ತಿತ್ತು ಅದಿಲ್ಲ ಅಂದರೆ ನೈಸರ್ಗಿಕವಾಗಿ ಎಲ್ಲವೂ ಸ್ವಚ್ಛ ಆಗ್ತಾ ಇದೆ ಈಗ ಗಂಗೆ ಯಮುನೆ ಕೂಡ ಆಲ್ಮೋಸ್ಟ್ 60% ಪರಿಶುದ್ಧ ಆಗಿರೋವಂಥದ್ದು ನಿಜವಾಗ್ಲೂ ಸಂಭ್ರಮ ಪಡುವಂಥದ್ದು ಪಂಜಾಬ್ನ ಯಾವುದೋ ಒಂದು ಏರಿಯಾದಿಂದ ಹಿಮಾಲಯ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಷ್ಟು ಕ್ಲಿಯರ್ ಆಗಿದೆ ವಾತಾವರಣ ಅನ್ನೋವಂಥದ್ದು ಒಂದು ಕಡೆಯಿಂದ ಯಾರ್ಯಾರು ಜೀವವನ್ನು ಕಳ್ಕೊಂಡ್ರು ಹಾಗಾಗಬಾರ್ದಿತ್ತು ಸಡನ್ನಾಗಿ ಒಂದು ರೋಗದಿಂದ ಜೀವ ಹೋಯಿತು ಆ ಮನೆಯ ಒಂದು ತುಂಬಲಾರದ ನಷ್ಟ ಒಂದು ಜೀವ ಹೋಯಿತು ಅಂತಾದರೆ ಆ ರೀತಿಯಾಗಿ ಆಗಬಾರ್ದಿತ್ತು ಇಷ್ಟೆಲ್ಲ ಜನಕ್ಕೆ ಅನಾರೋಗ್ಯ ಆಗಿದೆ ಸರ್ಕಾರದ ವ್ಯವಸ್ಥೆ ಎಲ್ಲ ಆ ಕಡೆ ಕೇಂದ್ರೀಕೃತ ಆಗಿದೆ ಎಕಾನಮಿ ಬಿದ್ದು ಹೋಗಿದೆ ಇದೆಲ್ಲ ಒಂದು ಕಡೆ ನೋವನ್ನು ತರುವಂಥದ್ದಾದರೆ ಪರಿಸರ ಮತ್ತೆ ಸುಂದರವಾಗಿ ಸ್ವಚ್ಛವಾಗ್ತಾ ಇದೆ ಮನುಷ್ಯ ದಶಕಗಳಿಂದ ಹಾಳು ಮಾಡಿದ್ದನ್ನು ಕೆಲವು ತಿಂಗಳಲ್ಲಿ ಅದು ಸರಿ ಮಾಡ್ಕೊಳ್ತಾ ಇದೆ ಸ್ವಯಂವಾಗಿ ಈಗ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಪರಿಸರವನ್ನು ಆದಷ್ಟು ಈಗ ಏನದು ಸ್ವಯಂವಾಗಿ ಶುದ್ಧ ಪರಿಶುದ್ಧ ಆಗ್ತಾ ಇದೆ ಅದನ್ನು ಆದಷ್ಟು ಹಾಳು ಮಾಡದೆ ಅದೇ ರೀತಿಯಾಗಿ ಇಡಬೇಕು ಅನವಶ್ಯಕವಾಗಿ ಪ್ರದೂಷಣೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಸೌಂದರ್ಯವನ್ನು ಹಾಳಾಗದೇ ಇರೋ ರೀತಿಯಲ್ಲಿ ಕಾದ್ಕೊಂಡ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಈ ಆಯುರ್ವೇದಿಕ್ ಸಂಬಂಧಪಟ್ಟಂತೆ ಕಷಾಯ ಗಿಷಾಯ ಮಾಡ್ಕೊಳ್ಳುವಂಥದ್ದೆಲ್ಲ ಮತ್ತೆ ಬಂದಿದೆ ಅದು ಮೊದಲು ಹೇಳ್ತಾ ಇದ್ರು ಹಿರಿಯರು ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಮಾತನ್ನು ಹಿರಿಯರೇ ಹೇಳಿದ್ದು ಯಾವಾಗಲೂ ಈಗ ಫ್ಯಾಷನ್ ತಗೊಳ್ಳಿ ಯಾವುದೇ ರೀತಿಯ ಜೀವನದ ವ್ಯವಸ್ಥೆಯನ್ನು ತಗೊಂಡ್ರೆ ಹಳತೆ ಮತ್ತು ಹೊಸ್ತರಂತೆ ನಮ್ಮ ಎದುರುಗಡೆ ಬಂದು ನಿಂತಿದೆ ಮೊದಲಿಂದ ಮಡಿವಂತಿಕೆ ಬಗ್ಗೆ ತುಂಬ ಜನ ಆಡ್ಕೊಳ್ತಾ ಇದ್ರು ಪಾಶ್ಚಾತ್ಯದ ಒಂದು ಜೀವನದ ಶೈಲಿಯನ್ನು ತೀರಾ ಪ್ರೀತಿಸಿದವರಿದ್ದರು ಕೈ ಕುಲ್ಕೋದಿರ್ಬೋದು ಆಲಿಂಗನ ಆಗಿದೆ ನಿಜವಾಗ್ಲೂ ನಮ್ಮ ದೇಶದ ಒಂದು ಜೀವನ ಶೈಲಿ ಏನಿತ್ತಲ್ಲ ಅದು ಆಧ್ಯಾತ್ಮ ಇರಬಹುದು ಪದ್ಧತಿಗಳು ಆಚಾರ ವಿಚಾರಗಳು ಅಂತಿರ್ಬೋದು ಪ್ರತಿಯೊಂದು ವೈಜ್ಞಾನಿಕವಾಗಿಯೇ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಮನುಸ್ಮೃತಿಯಲ್ಲಿ ಅನಾವಶ್ಯಕವಾಗಿ ಮುಖ ಮೂಗು ದೇಹದ ಭಾಗಗಳನ್ನು ಮುಟ್ಕೊಳ್ತಾ ಇರಬಾರ್ದು ಅಂತ ಆಗ ಹೇಳಿದ್ರಂತೆ ಉಲ್ಲೇಖ ಇದೆ ಅದರದ್ದು
ಈಗ ಅದನ್ನು ಡಾಕ್ಟರ್ ಹೇಳಿದವಾಗ ಅದ್ರ ಬಗ್ಗೆ ಗಮನ ಹೋಗ್ತಾ ಇದೆ. ನಾವು ದಿನಕ್ಕೆ ಎಷ್ಟು ಸಲ ಅನವಶ್ಯಕವಾಗಿ ಮುಖವನ್ನು ಮುಟ್ಕೊಳ್ತಿದ್ವು, ಏನೋ ಈಗ ಕೈ ಮುಖದ ಹತ್ರ ಹೋಗುವಾಗ ಇಲ್ಲ ಹೋಗಬಾರ್ದು ಅಂತ ನಮ್ಮ ಮೆದುಳು ಸೂಚನೆಯನ್ನು ಕೊಡುವಂತಹ ಪರಿಸ್ಥಿತಿ. ಭಾರತದ ಒಂದು ನಮಸ್ಕಾರ ಮಾಡುವುದನ್ನು ಎಲ್ಲರೂ ಕಲ್ತ್ಕೊಳ್ಳಿ ಅಂತ ವಿಶ್ವದ ದೊಡ್ಡಣ್ಣ ಕೂಡ ಹೇಳಿದ್ದಾರೆ, ಇಸ್ರೇಲ್ನ ಪ್ರಧಾನಿ ಹೇಳಿದ್ದಾರೆ. ಹಾಗೆ ಭಾರತದ ಒಂದು ಜೀವನ ಪದ್ಧತಿಗೆ, ಮನೆ ಮದ್ದಿಗೆ, ಪ್ರತಿಯೊಂದಕ್ಕೂ ಮಾನ್ಯತೆ ಬಂತು ಈ ಒಂದು ಸಂದರ್ಭದಲ್ಲಿ. ಯಾವಾಗಲೂ ಹಿರಿಯರು ಹೇಳ್ತಾ ಇದ್ರು, ಕಾದಾರಿದ ನೀರನ್ನೇ ಕುಡಿಬೇಕು, ಬಿಸಿ ಬಿಸಿಯಾದ್ದನ್ನು ಕುಡಿಬೇಕು, ಗಂಟಲು ಇದು ಸ್ವಚ್ಛವಾಗಿರುತ್ತೆ, ಹೊಟ್ಟೆ ಆರೋಗ್ಯವಾಗಿದ್ದರೆ ಇಡೀ ದೇಹ ಆರೋಗ್ಯವಾಗಿರುತ್ತೆ, ದೇಹಕ್ಕೆ ಬೇಕಾದಂತಹ ಆಹಾರವನ್ನು ಸ್ವೀಕಾರ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಅಜ್ಜಿ ಹೇಳಿದ್ದು ಪುರಾಣ ಅಂತ ಅನ್ನಿಸ್ತಾ ಇತ್ತು. ಅಷ್ಟೂ ಬೆಳೆದಿದ್ದೇ ಹೇಳ್ತಾಳಲ್ಲ ಈ ಅಜ್ಜಿ, ಅವಳಿಗೇನು ಗೊತ್ತಾಗೋದಿಲ್ಲ, ಈ ಆಧುನಿಕತೆಯನ್ನು ಕಲ್ಪನೆ ಇಲ್ಲದಿರುವಂತಹ ನಮ್ಮ ಅಜ್ಜಿ ಅನ್ನೋ ಭಾವನೆ ಇತ್ತು. ಆದರೆ ಈಗ ಅದೆಲ್ಲ ಹೋಗ್ಬಿಟ್ಟು ಅಜ್ಜಿ ಹೇಳಿದ್ದೇ ವೇದವಾಕ್ಯ, ಅಜ್ಜಿ ಹೇಳಿದ್ದನ್ನು ಪಾಲನೆ ಮಾಡಿದ್ರೆ ನಾವು ಆರೋಗ್ಯವಾಗಿ ಬದುಕ್ತೇವೆ ಅನ್ನುವಂತಹ ದಿನವನ್ನು ನಾವು ನೋಡ್ತಾ ಇದ್ದೇವೆ. ಓಕೆ ಮೇಡಮ್, ಇನ್ನು ಕೊನೆಯದಾಗಿ ಈಗ 21 ದಿನದ ಈ ಮೊದಲ ಲಾಕ್ಡೌನ್ ಅನ್ನು ನಾವು ಮುಗಿಸಿದ್ದೇವೆ, ಈಗ ಎರಡನೇದು ಅಂದ್ರೆ ಮೇ 3 ಇದೆ, ಮತ್ತೆ ಹೆಚ್ಚನ್ನು ಕೂಡ ಆಗ್ಬಹುದು. ಈ ದಿನಗಳಲ್ಲಿ ಜನರು ಯಾವ ರೀತಿ ಇರಬೇಕು ಅಂತ ಹೇಳ್ಕೊಂಡು ನಿಮ್ಮದೇ ಆದಂತ ಜನರಿಗೆ ನಿಮ್ಮದೇ ಒಂದು ಮೆಸೇಜ್ ಅನ್ನು ಕೊಟ್ಬಿಡಿ. ಕಷ್ಟ ಎಲ್ರಿಗೂ ಬರುತ್ತೆ. ಈಗ ಈ ರೀತಿಯ ಕಷ್ಟ ಇದು ಯಾರೋ ಒಬ್ಬರಿಗೆ, ಒಂದು ಗ್ರಾಮಕ್ಕೆ, ಒಂದು ತಾಲೂಕಿಗೆ ಬಂದದ್ದಲ್ಲ. ಈಗ ಅತಿವೃಷ್ಟಿ ಅನಾವೃಷ್ಟಿ ಇದ್ದಾವಾಗ, ಅತಿವೃಷ್ಟಿ ಇದ್ದಾಗ ಎಲ್ಲಿ ನೀರು ಹೆಚ್ಚು ತುಂಬಿ ತುಳುಕ್ತಾ ಇದೆಯೋ ಆ ಪ್ರದೇಶದವರಿಗೆ ಬವಣೆ ಆಗ್ತಿತ್ತು. ಮಳೆ ಬಂದಿಲ್ಲ ಅಂತಾದರೆ ಯಾವ ಪ್ರದೇಶಕ್ಕೆ ಮಳೆ ಬಂದಿಲ್ಲ, ನೀರೇ ಇಲ್ಲ, ಅವರು ಪರದಾಡ್ತಾ ಇದ್ರು. ಆದರೆ ಇದು ಇಡೀ ವಿಶ್ವಕ್ಕೆ ಬಂದಂತಹ ಒಂದು ಮಹಾಮಾರಿ. ಪ್ರತಿಯೊಬ್ಬರೂ ಕಷ್ಟದಲ್ಲಿದ್ದಾರೆ. ಇಲ್ಲಿ ದುಡ್ಡು, ಅಟ್ಟಹಾಸ, ದುರಹಂಕಾರ ಯಾವುದೂ ಕೆಲಸ ಮಾಡ್ತಾ ಇಲ್ಲ. ನಾವೇನು ಒಂದು ಶಿಸ್ತಲ್ಲಿ ಮನೇಲಿದ್ದೇವೆ ಅಂತಂದರೆ, ಮನೆಯಲ್ಲಿರೋದು ಅಂತಂದರೆ ಜೈಲು ಅನ್ನೋ ಭಾವನೆ ಬೇಡ. ಯಾಕಂತಂದರೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆಯೋ, ನಮ್ಮ ಮನೆಯವರ ಮಕ್ಕಳ ಜೊತೆಯೋ, ಹಿರಿಯರ ಜೊತೆಯೋ ಇರ್ತೇವೆ. ಅದಕ್ಕೆ ಯಾಕೆ ಅಷ್ಟು ದುಃಖ? ಬದುಕಿದ್ರೆ ಬೇಕಾದ್ದನ್ನು ಸಾಧನೆ ಮಾಡಬಹುದು. ಬಹಳಷ್ಟು ಜನಕ್ಕೆ ಅನಿಸುತ್ತೆ 10ನೇ ಕ್ಲಾಸ್ ಪರೀಕ್ಷೆ ಆಗಲೇ ಇಲ್ಲ, PUCದು ಒಂದು ಸಬ್ಜೆಕ್ಟ್ ಉಳಿದು ಹೋಗಿದೆ, ಇನ್ನು CET NEET ಕತೆ ಏನು, ಇಷ್ಟೊತ್ತಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿಬಿಟ್ಟಿರ್ತಿದ್ವಿ, ನಮಗೆ ಒಂದಿಷ್ಟು ಲಕ್ಷ ಸ್ಯಾಲರಿ ಅಂತಾದರೂ ಆಗಿ ನಾವು ಸೆಟ್ಲ್ ಆಗಿಬಿಡ್ತಿದ್ವಿ, ಎಲ್ಲ ಹಾಳಾಗ್ತಿದೆ ಅಂತೆಲ್ಲ ಭಾವನೆಗಳು ಬರುತ್ತೆ. ಭಾವನೆಗಳು ಸಹಜ, ಆದರೆ ಬದುಕಿದ್ದೇವೆ ಅಂತಾದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು. 2 ತಿಂಗಳಲ್ಲಿ 6 ತಿಂಗಳಲ್ಲಿ ಮುಳುಗೋಗೋಂಥದ್ದು ಏನೂ ಇಲ್ಲ. ನಾವು ಮನೆಯಲ್ಲಿದ್ದು ನಮ್ಮ ಜೀವವನ್ನು ಉಳಿಸ್ಕೊಳ್ಳೋಣ, ನಮ್ಮ ಮನೆಯವರೊಟ್ಟಿಗೆ ಪ್ರೀತಿಯನ್ನು ಹಂಚಿಕೊಂಡು ಮನೆಯಲ್ಲಿರೋಣ. ನಾವು ಮನೆಯಲ್ಲಿರೋದ್ರಿಂದ ದೇಶವನ್ನು ನಡೆಸ್ತಾ ಇರುವಂತಹ ಕೇಂದ್ರ ಸರ್ಕಾರಕ್ಕೆ, ನಮ್ಮ ರಾಜ್ಯ ಸರ್ಕಾರಕ್ಕೆ, ಹಾಗೂ ಈ ಎಲ್ಲ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಈ ಸಂದರ್ಭವನ್ನು ನಿಭಾಯಿಸ್ತಾ ಇರುವಂತಹ ಅಧಿಕಾರಿ ವರ್ಗಕ್ಕೆ ನಾವು ಉಪಕಾರವನ್ನು ಮಾಡಿದಂತೆ ಆಗ್ತದೆ. ನಾವೆಲ್ಲ ಕೂತು ಏನು ಬೇಕಾದರೂ ಹೇಳ್ಬೋದು, ಆದರೆ ಡಾಕ್ಟರ್ಸ್, ನರ್ಸ್, ಮತ್ತು ಕ್ಲೀನಿಂಗ್ ಸ್ಟಾಫು, ಮತ್ತು ಪೊಲೀಸ್, ಅವರೆಲ್ಲ ನೇರವಾಗಿ ಜನರ ಸಂಪರ್ಕದಲ್ಲಿದ್ದಾರೆ. ನಾವು ಅವರಿಗೂ ತೊಂದರೆ ಕೊಡದೆ, ಯಾಕಂತಂದರೆ ಮನೆಯಲ್ಲಿದ್ದು ಬೇಕಾದಷ್ಟು ಮಾತಾಡಬಹುದು, ಆದರೆ ಫೀಲ್ಡಿಗಿಳಿದು ಜೀವದ ಹಂಗನ್ನು ತೊರೆದು ಕೆಲಸ ಮಾಡುವಂಥದ್ದು ಅಷ್ಟು ಸುಲಭದ ಮಾತಾಗಿರೋದಿಲ್ಲ. ಈ ಒಂದು ನೇರವಾಗಿ ಹುಷಾರಿಲ್ಲದೆ ಇರೋರು, ಸಂಪರ್ಕದಲ್ಲಿದ್ದವರು ಮನೆಗೆ ಹೋದರೂ ಮನೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರಿಗೂ ಒಂದು ಭಯ ಇರುತ್ತೆ, ನನ್ನಿಂದಾಗಿ ನನ್ನ ಮಕ್ಕಳಿಗೆ, ಮನೆಯವರಿಗೆಲ್ಲ ಈ ಸೋಂಕು ಬಂದುಬಿಟ್ರೆ ಏನು ಮಾಡೋದು ಅಂತ. ಹಾಗಾಗಿ ಅವರೆಲ್ಲ ಅವರ ಒಂದು ಜೀವನದ ತ್ಯಾಗ ಅಂತ ಹೇಳ್ಬೋದು, ಧೈರ್ಯವಾಗಿ ಸಮರ್ಪಕವಾಗಿ ಒಂದು ಈ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಒಂದು ಹೋರಾಟವನ್ನು ಒಂದು ಸಮರೋಪಾದಿಯಲ್ಲಿ ಮಾಡ್ತಾ ಇದ್ದಾರೆ. ನಾವೆಲ್ಲ ದಯವಿಟ್ಟು ಮನೆಯಲ್ಲೇ ಇದ್ದು ಅವರೆಲ್ಲರಿಗೆ ಯೋಗಕ್ಷೇಮ ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ, ಈ ಸಂದರ್ಭದಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ದರಿಂದ ಅವರಿಗೇನು ಹಾನಿ ಉಂಟಾಗದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಇನ್ನು ಯಾವ ಈ ಜನ್ಮದಲ್ಲಿ ಈ ರೀತಿಯಾಗಿ ಮನೆಯವರೊಟ್ಟಿಗೆ ಇಷ್ಟೆಲ್ಲ ಸುದೀರ್ಘ ಕಾಲ ಇರುವಂತಹ ಅವಕಾಶ ಬರೋದೇ ಇಲ್ಲ. ಮತ್ತೆ ಗಡಿಬಿಡಿ ಜೀವನ ಶುರುವಾದ ಮೇಲೆ ಎಲ್ಲ ಜಂಜಾಟವು ಇದ್ದದ್ದೇ. ಈಗ ಪ್ರೀತಿಯಿಂದ, ಸಹನೆಯಿಂದ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಮನೆಯ ಜನರೊಟ್ಟಿಗೆ ನಾವು ಬದುಕನ್ನು ಸುಂದರವಾಗಿ ಇಟ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ ಮೇಡಮ್, ತಮ್ಮ ಸಮಯವನ್ನು ಕೊಟ್ಟು ನಮ್ಮ ಭಾವನಾ ವಾಹಿನಿಗೆ ಬಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀರಿ.
ಈ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಮನೆಯಲ್ಲಿ ಯಾವ ರೀತಿ ಇರ್ತಾರೆ ಅವರ ಭಾಗದಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಹೇಳೋದನ್ನ ಅವರು ವಿಸ್ತಾರವಾಗಿ ನಮ್ಮನ್ನು ಹೆಚ್ಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಭಾವನವಾಹಿನಿ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಸ್ಟೇ ಹೋಮ್ ಸ್ಟೇ ಸೇಫ್ ಥ್ಯಾಂಕ್ ಯು